ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಪ್ರಾಪರ್ಟೀಸ್ ಜೆಡಿಎಸ್ ಕ್ಷೇತ್ರ ಈಗ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಫೈಟ್ ಮಾಡ್ತಾರೆ ಜೆಡಿಎಸ್ ಅನೂರ್ ಮತ್ತೆ ಕೊಳ್ಳೇಗಾಲದಲ್ಲಿ ಫೈಟಿಂಗ್ ಬರ್ತಾರೆ ಈಗ ಮೊದಲ ಕ್ಷೇತ್ರ ಅನೂರ್ ವಿಧಾನಸಭಾ ಕ್ಷೇತ್ರ ಅನೂರಲ್ಲಿ ಕಾಂಗ್ರೆಸ್ ಇಂದ ಆಲೂ ಶಾಸಕ ನರೇಂದ್ರ ಜೆಡಿಎಸ್ ಇಂದ ಘೋಷಿತ ಅಭ್ಯರ್ಥಿ ಮಂಜುನಾಥ್ ಬಿಜೆಪಿಯಿಂದ ಪ್ರೀತನ್ ನಾಗಪ್ಪನ ಬಿ ವೆಂಕಟೇಶ ಗೊಂದಲ ಇದೆ ಯಾಕೆಂದ್ರೆ ಇಲ್ಲಿ ಲಿಂಗಾಯತ ಸಮುದಾಯ ಗೆಲ್ಲುವಷ್ಟು ಶಕ್ತಿ ಇಲ್ಲ ಬರೀ ಹತ್ ಸಾವಿರ ಓಟ್ ದಾಟಲ್ಲ ಒಕ್ಲಿಗರು ನರೇಂದ್ರ ಗೆಲ್ತಾರೆ ಹದಿನೈದು ಸಾವಿರ ಓಟ್ ಇಲ್ಲ ಕುರುಬ ಸಮುದಾಯ ಮಂಜುನಾಥ್ ಒಳ್ಳೆ ಫೈಟ್ ಕೊಡ್ತಾರೆ ಅಂದ್ರೆ ಹೈದಿಂದ ವೋಟ್ ಮೋರ್ ದನ್ ಒಂದೂವರೆ ಲಕ್ಷ ಇದೆ ಇಲ್ಲಿ ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯಕ್ಕೆ ಹೆಗರೇಶ್ ಆಗಿ ಉಳಿದವರೆಲ್ಲ ಓಟ್ ಮಾಡ್ತಾರೆ ಹಾಗಾಗಿ ನಿಮ್ಗೆ ಗೊತ್ತಿರ್ಲಿ ನರೇಂದ್ರ ಮತ್ತೆ ರಾಜಗೌಡ ಅವರ ಅಪ್ಪ ಮಗ ಅವ್ರ ಚುನಾವಣೆ ನೋಡಿದಾಗ ಎಗರೇಶ್ ಜಾಸ್ತಿ ಚುನಾವಣೆಗಳನ್ನ ಪ್ರೀತನ್ ನಾಗ ನಾಗಪ್ಪ ಅವರ ವಿರುದ್ಧ ಗೆದ್ಕೊಂಡು ಬಂದಿದ್ದಾರೆ ಪರಿಮಳ ನಾಗಪ್ಪ ವಿರುದ್ಧ ಗೆತ್ಕೊಂಡ್ ಬಂದಿದ್ದಾರೆ ಪ್ರೀತನ್ ವಿರುದ್ಧ ಗೆತ್ಕೊಂಡಿದ್ದಾರೆ ಹಾಗಾಗಿ ಏನು ಹೈದಾ ಮತಗಳಿಗೆ ಅವಕಾಶ ಕೊಡಬೇಕು ಅನ್ನೋ ಕೂಗು ಇದೆ ಹೈದ ಓಟ್ಗಳನ್ನ ಬಳಸ್ಕೊ ಕೆಲ ಕ್ಷೇತ್ರದಲ್ಲಿ ಸೊ ಹಾಗಾಗಿ ಬಿ ವೆಂಕಟೇಶ್ ಅನೂರ್ ವೆಂಕಟೇಶ್ ಇಲ್ಲಿ ಈಗ ಗಾಗಿ ಪ್ರಬಲ ಲಾಬಿ ನಡೆಸ್ತಾ ಇದಾರೆ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಈಗ ಪ್ರೀತನ್ ಗೆಲುವಿನ ರೇಷಿಯೋ ಬಂದಾಗ ಸಾಧ್ಯ ಆಗ್ತಾ ಇಲ್ಲ ಹೌದು ಸೊ ಹಾಗಾಗಿ ಟಿಕೆಟ್ ಬದಲಾಗುವ ಸಾಧ್ಯತೆ ದಟ್ಟವಾಗಿದೆ ಪ್ರೀತನ್ ಹೊರ್ತುಪಡಿಸಿ ಬಿ ವೆಂಕಟೇಶ್ ಅಥವಾ ಸೋಮಣ್ಣ ನಗರ ಭೇಟಿಯಲ್ಲಿಗೆ ಬರ್ಬೋದು ನೆಕ್ಸ್ಟ್ ಚರ್ಚೆ ಮಾಡ್ತೀನಿ ಬಟ್ ಇಲ್ಲಿ ಏನು ಅಂತಂದ್ರೆ ಸೋಮಣ್ಣ ಚಾಮರಾಜನಗರದಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಹಿನ್ನೆಲೆ ಸೋಮಣ್ಣ ಕಾಳಿಡ್ತಾ ಇದ್ದಂಗೆ ಪವರ್ ಬಿಜೆಪಿಗೆ ಚಾಮರಾಜ ಯಾರು ಏನಾರ ಹೇಳಿ ಹೌದು ಕಳೆ ಬಾರಿ ಸುತ್ತಿದ್ದ ಎರಡೂವರೆ ಮೂರು ಸಾವಿರ ಹೋಟೆಲ್ ಈ ಹಿನ್ನೆಲೆ ಸೋಮಣ್ಣ ಎಂಟ್ರಿ ಚಾಮರಾಜನಗರದಲ್ಲಿ ಗೆಲುವು ಗ್ಯಾರಂಟಿ ಅನ್ನೋ ತರ ಆಗಿದೆ ಸೋಮಣ್ಣ ಫ್ಯಾಕ್ಟರ್ ಬಹಳ ವರ್ಕ್ ಮಾಡ್ತಿದೆ ಚಾಮರಾಜನಗರ ಜಿಲ್ಲಾ ಇಲೆಕ್ಷನ್ ಗೆಲ್ಸೋ ಉಸ್ತುವಾರಿ ಅವರಿಗೆ ಅಮಿತ್ ಶಾ ವಹಿಸಿದ್ದಾರೆ ಸೊ ಹಿನ್ನೆಲೆ ಸೋಮಣ್ಣ ಎಂಟ್ರಿ ಈಗ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ತ್ರಿಕೋನ ಸ್ಪರ್ಧೆ ಇದ್ದಂತಹ ಅನೂರು ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನೂರಲ್ಲಿ